ಇಲ್ಲಿ ಬಂಗಾರದ ಗಟ್ಟಿಗಳ ಹಾಗಿವೆ. ಸಾಹಿತ್ಯ ಮಾತ್ರ ಅಲ್ಲ, ಸಂಗೀತದಲ್ಲೂ ಅವರಿಗೆ ಪ್ರಕಾಂಡವಾದ ತಿಳುವಳಿಕೆ ರಸಜ್ಞತೆ ಇತ್ತು. ಕನ್ನಡ ಗೀತನಾಟಕಗಳ ಪ್ರಪಂಚದಲ್ಲಂತೂ ನರಸಿಂಹಾಚಾರ್ಯರು ಅನಭಿಷಕ್ತ ಚಕ್ರವರ್ತಿ. ಇವರ ಸಂಗೀತ ರೂಪಕಗಳ ಒಂದೊಂದು ಕವಿತೆಯೂ ಭಾವದಿಂದ ಪುಷ್ಟ ಆಗಿದೆ, ರಾಗದಿಂದ ದೀಪ್ತ ಆಗಿದೆ. ಶಾಸ್ತ್ರೀಯ ಸಂಗೀತನ ಈ ತರಹ ಶುದ್ಧ ಸಾಹಿತ್ಯದ ಜೊತೆಗೆ ಕಸಿ ಕಟ್ಟಿರುವಂತಹ ಇನ್ನೊಂದು ಪ್ರತಿಭೆ ನಮ್ಮ ಕನ್ನಡದಲ್ಲಿ ಇಲ್ಲ. ಹೀಗೆ ಸಾಹಿತ್ಯ ಸಂಗೀತಗಳು ಆದರ್ಶ ದಾಂಪತ್ಯದ ತರಹ ಒಂದಾಗಿ ಹೊಮ್ಮಿರೋ ಕೆಲವು ಗೀತೆಗಳನ್ನು ನಾವೀಗ ಪ್ರಸ್ತುತಪಡಿಸ್ತಿದ್ದೀವಿ. ಮೊದಲಿಗೆ ಕೊಳಲನೂದು ಗೋವಿಂದ. ನರಸಿಂಹಾಚಾರ್ಯರಿಗೆ ಶ್ರೀಕೃಷ್ಣ ಇಷ್ಟದೈವ. ತುಂಬ ವಿಶಿಷ್ಟವಾಗಿರೋ ಅವರ ಗೋಕುಲ ನಿರ್ಗಮನ ನಾಟಕದಲ್ಲಿ ಇಡೀ ಗೋಕುಲನೇ, ಗೋಕುಲ ಅಷ್ಟೇ ಏಕೆ, ಸಚರಾಚರನೇ ಕೃಷ್ಣನ ಕೊಳಲಿನ ನಾದಕ್ಕೆ ಹಾತೊರಿಯುವಂತಹ ಮನಮೋಹಕ ಚಿತ್ರವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅಲ್ಲಿ ಗೋಪಿಕೆಯರಿಗೆ ಕೃಷ್ಣನ ಕೊಳಲಿನ ಕರೆ ಒಲವಿನ ಆಹ್ವಾನ, ಆದರೆ ಮುದುಕರಿಗೆ ಮುಪ್ಪನ್ನ ದೂರ ನೂಕಿ ಮೈಮನವನ್ನು ಹಗುರಾಗಿಸಿ ಬಾಳೆ ಸನಿಹ ಸಾವು ದೂರ ಎನಿಸುವಂತಹ ಅಮೃತಗಾನ. ಹರೆಯದ ಹುರುಪಿಂದ ನಾವು ಹಗುರು ಹೆಜ್ಜೆ ಇಡುವ ತೆರೆದಿ ಕೊಳಲನೂದು ಗೋವಿಂದ ಮುಪ್ಪಿಗಾಗಲಾನಂದ ಅಂತ ಆರ್ತವಾಗಿ ಪ್ರಾರ್ಥಿಸ್ತಾರೆ. ಇದು ಅವರ ಪ್ರಾರ್ಥನೆ ಅಷ್ಟೇನಾ, ನಮ್ಮ ಪ್ರಾರ್ಥನೆಯೂ ಹೌದು, ಎಲ್ಲರ ಪ್ರಾರ್ಥನೆಯೂ ಹೌದು. ರಾಗದ ಪುಷ್ಟಿ ಮತ್ತು ಭಾವವ್ಯಂಜಕತೆನ ಇಲ್ಲಿ ನಾವು ನೋಡಬಹುದು. ಇದು ರಂಜನಿ ರಾಗ, ರೂಪಕತಾಳದ ಕೃತಿ. ರಂಜನಿ ಇಲ್ಲಿ ನಿಜವಾಗಿ ಜನರಂಜನೀಯಾಗಿ, ಮನೋರಂಜನೀಯಾಗಿ, ಚಿತ್ತರಂಜನೀಯಾಗಿ ರಂಜನೀಯವಾಗಿದೆ. ಕೊಳಲನೂದು ಗೋವಿಂದ. ಮನಕ್ಕೆ ಕ್ಯೂ
ಮಹತಿರ್ನವನಾದರೆ ರಾಮ ಇನ್ನೊಂದು ತರಹ ಶ್ರೇಷ್ಠತೆಯವನು. ಇವರಿಬ್ಬರು ಭಾರತೀಯರ ಮನಸ್ಸನ್ನು ಹೊಕ್ಕು ಆಳುವ ರೀತಿನ ಹೇಳಿ ಮುಗಿಸೋಕ್ಕಾಗುವಂಥದ್ದಲ್ಲ. ಹಾಗಾಗಿ ಪು.ಥಿ.ನ ಅಸಾಧಾರಣ ಮಹನೀಯನಾದ ದಾಶರಥಿ ರಾಮನ ವ್ಯಕ್ತಿತ್ವದ ಮಹೋನ್ನತಿಗೆ ಬೆರಗಾಗಿ ವಿಸ್ಮಿತರಾಗಿ ನುಡಿನಮನ ಸಲ್ಲಿಸ್ತಾರೆ. ಅಯ್ಯ ರಾಮ, ನಿನ್ನ ಚಿತ್ರ ಚರಿತೆಗೆ ನಾವು ವಿಸ್ಮಿತರು. ತಂದೆಯ ಮಾತಿಗಾಗಿ ರಾಜ್ಯಲಕ್ಷ್ಮಿಯನ್ನು ದೂರ ಮಾಡಿದೆ, ಆದರೆ ಹೆಂಡತಿಯ ಮಾತಿಗಾಗಿ ಚಿನ್ನದ ಜಿಂಕೆಯ ಬೆಂಬತ್ತಿ ಹೋದೆ. ಭ್ರಾತೃವತ್ಸಲ ಅಂತ ನಿನಗೆ ಬಿರುದು, ಅಂಥ ನೀನೇ
ಭ್ರಾತೃ ಘಾತಕರಿಗೆ ಗೆಳೆಯಾದೆ. ಇದು ಎಂಥ ವೈದೃಶ್ಯ! ಸಾಧಾರಣರಲ್ಲಿ ಅಸಾಧಾರಣತೆ ತುಂಬಿದೆ. ಚಿಕ್ಕ ಮರ್ಕಟರ ಪಡೆಯ ಸಹಾಯದಿಂದ ಬಲಿಷ್ಠನಾದ ರಾವಣನನ್ನೇ ಕೊಂದೆ. ಎಂತಹ ಧೈರ್ಯಶಾಲಿ ನೀನು! ನಿನ್ನ ಮಮತೆ ವಿಷಮತೆಯ ಸಮಯ ಅರಿಯವಾವಯ್ಯ. ನಮ್ಮ ಬುದ್ಧಿಯ ಚಿಕ್ಕ ತಕ್ಕಡಿಯಲ್ಲಿಟ್ಟು ರಾಮನ ವ್ಯಕ್ತಿತ್ವದ ಘನವಂತಿಕೆಯನ್ನ ಸುಲಭವಾಗಿ ಅಳೆಯೋದಕ್ಕೆ ಸಾಧ್ಯವೇ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ? ಕೇದಾರಗೌಳದ ಒಂದು ಅಪೂರ್ವ ರಚನೆ ಅನೂಹ್ಯ ಬಂಧ. ಅನಾಗತದಲ್ಲಿ ಪ್ರಾರಂಭ ಆಗೋ ಒಂದೊಂದು ನುಡಿಗಳು ಸಮಗ್ರಹದಲ್ಲಿ ಪಲ್ಲವಿಗೆ ಬಂದು ಸೇರುವ ಸೌಂದರ್ಯ ಇಲ್ಲಿದೆ. ದಾಶರಥಿ ಮಹನೀಯ. ಮಹನೀಯ
Oh,
ಯಮುನಾ ತೀರ ಹುಣ್ಣಿಮೆಯ ರಾತ್ರಿ ಎಲ್ಲ ಕಡೆ ಬೆಳದಿಂಗಳು ತುಂಬಿದೆ ತಂಪಾಗಿರುವ ರಾತ್ರಿಯಲ್ಲಿ ಕೃಷ್ಣನ ಕೊಳಲಿನ ನಾದಕ್ಕೆ ಗೋಪಿಕೆಯರೆಲ್ಲ ಮನೆ ಬಿಟ್ಟು ಅವನನ್ನು ಹುಡುಕ್ತಾ ಬರ್ತಾ ಇದ್ದಾರೆ ಅವನು ಸುಲಭಕ್ಕೆ ಸಿಕ್ಕದೆ ಕಣ್ಣು ಮುಚ್ಚಾಲೆ ಆಟ ಆಡಿ ಕೊನೆಗೂ ಕಾಣಿಸಿಕೊಳ್ತಾನೆ ಒಬ್ಬನೇ ಅಲ್ಲ ರಾಧೆಯೊಂದಿಗೆ ಮಾಧವ ಅವರಿಬ್ಬರ ಆನಂದ ನರ್ತನದಲ್ಲಿ ತಾವು ಸೇರ್ಕೋಬೇಕು ಅನ್ನೋದು ಎಲ್ಲ ಗೋಪಿಕೆಯರ ಆಸೆ ಕೃಷ್ಣನ ಬಗ್ಗೆ ಅವರಿಗೆ ಅದಮ್ಯವಾಗಿರೋ ಪ್ರೀತಿ ಸೆಳೆತಗಳಿಂದ ಅವರೀಗ ಉನ್ಮತ್ತರಾಗಿದ್ದಾರೆ ಕೃಷ್ಣ ಕೇಂದ್ರ ಆದರೆ ತಾವು ಪರಿಧಿಯಾಗಬೇಕು ಆದ್ದರಿಂದ ಕಂಪ ಬಿಡುವ ದಳಗಳಂತೆ ಸುತ್ತಲರಳಿಕೊಳ್ಳಿರೇ ಒಲುಮೆಗಿಟ್ಟ ಪ್ರಭಾವಳಿಯ ತೆರೆದಿ ಬಳಸಿ ನಿಲ್ಲಿರೇ ಎಂದು ಹಾಡ್ತಾ ರಾಸಲೀಲೆಯಲ್ಲಿ ತಾವು ಸೇರ್ಕೊಳ್ತಾರೆ ನೋಡಿ ತಣಿಯೇ ಹಾಡಿ ತಣಿಯೇ ಕುಣಿದು ತಣಿಯೇ ಮಣಿದೂ ತಣಿಯೇ ಅಂತ ಕುಣಿತಾರೆ ಆ ಏಕಾಂತ ಅಂಥ ಯಮುನಾ ತೀರ ಹುಣ್ಣಿಮೆಯ ಬೆಳದಿಂಗಳು ಕೃಷ್ಣನ ಕೊಳಲು ಅವನ ಸನ್ನಿಧಿ ಗೋಪಿಕೆಯರ ಸಂಭ್ರಮೋಲ್ಲಾಸ ರಾಸಲೀಲೆಯ ಸೊಗಸು ಈ ನೋಟ ಯಾರಿಗೆ ಸಿಕ್ಕಿತು ಗೋಕುಲ ನಿರ್ಗಮನದಲ್ಲಿ ನರಸಿಂಹಾಚಾರ್ಯರ ರಚನೆ ಇದು ಪೂರ್ವಿ ಕಲ್ಯಾಣಿಯಲ್ಲಿ ನಿಬದ್ಧ ಗೀತೆಯ ಐದು ನುಡಿಗಳು ಹಂತ ಹಂತವಾಗಿ ಒಂದೊಂದು ಭಿನ್ನ ಸ್ವರದಲ್ಲಿ ಪ್ರಾರಂಭವಾಗಿ ರಾಗದ ಚಲುವನ್ನು ಮೊಗೆ ಮೊಗೆದು ಕೊಡುತ್ತದೆ ಈಗ ಅಕ್ಕೋ ಶ್ಯಾಮ ಅವಳೇ ರಾಧೆ Yeah.
ಮನೆಯ ತಳುಗಳುಳಿಯೇ ಮದ ಸಾನಿ ವ ಮಗ ಮದರಿ ಸಾನಿ ವ ಮಗ ಮಗ ಮದ ಮದ ದರಿ ಸನಿ
ಅದು ಯಾವಾಗಲೂ ವಿನಯ, ಅಹಂಕಾರ ಅಲ್ಲ, ಆತ್ಮವಿಶ್ವಾಸ. ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ, ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೇಶ್ವರನನ್ನು ಕೊಂದ ಅಂತಹ ಧೀರ ಶೂರ ರಾಮ ತನ್ನ ಪಟ್ಟಾಭಿಷೇಕದ ಹೊತ್ತಲ್ಲಿ ಪ್ರಜೆಗಳಿಗೆ ನೀಡೋ ಆಶ್ವಾಸನೆ ಈ ನಮ್ಮ ಮುಂದಿನ ಹಾಡು. ಆಶಿಷಂಗಳ ತಳವೆ ತಮ್ಮ ಆಶಯದೊಳು ನಡೆವೆ ಅಂತ ಪ್ರಾರಂಭಿಸ್ತಾನೆ. ಪ್ರಜೆಗಳ ಆಶೀರ್ವಾದನ ಆಶಯನ ತಲೆ ಮೇಲಿಟ್ಕೊಂಡು ನಡೀತೀನಿ ಅಂತ ಅವನ ಹೇಳಿಕೆ. ಹೇಳಿದ್ದಷ್ಟೇ ಅಲ್ಲ, ಹೀಗೆ ನಡೆದಿದ್ರಿಂದಲೇ ಅವನು ಶ್ರೀರಾಮಚಂದ್ರನಾದ, ಅವನು ಕಟ್ಟಿದ್ದು ರಾಮರಾಜ್ಯವಾಯಿತು. ಹೇಗೆ ನಡ್ಕೋತೀನಿ ಅಂತಾನೆ, ಸಕಲಕ್ಕೂ ಶುಭವನ್ನು ಕೋರುವೆ, ಅಕಲುಷನಾಗಿ ಬಾಳುವೆ, ಲೋಕಕ್ಕೆ ಏನೋ ಉಪಕಾರ ಮಾಡ್ತೀನಿ ಅನ್ನೋನು ಮೊದಲು ತಾನು ಸರಿಯಾಗಿರಬೇಕು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಹಿರಿಯರ ಎಳೆಯರಿಗೆ ಕಣ್ಣೀರಿಡದೊಲು, ಹಿರಿಯರು ಎಳೆಯರಿಗೆ ಎಂದೂ ಕಣ್ಣೀರಿಡುವ ಸ್ಥಿತಿ ಬರಬಾರದು. ಅದು ಬಂದರೆ ಆ ಕುಟುಂಬದ ಬದುಕು ಹೋಯಿತು, ಅಂತಹ ಸಮಾಜದ ಸ್ಥಿತಿ ಹೋಯಿತು. ಯಾಕೆಂದರೆ ನಮ್ಮ ಮಕ್ಕಳೇ ನಮ್ಮ ಕನಸು, ನಮ್ಮ ಭವಿಷ್ಯ, ನಮ್ಮ ಆಶೋತ್ತರ. ಅಂತಹವರು ಆ ಮಕ್ಕಳು ಯಾವಾಗಲೂ ವರ್ಧಿಷ್ಣುಗಳಾಗಿರಬೇಕು. ಹಾಗಾಗುವಂತೆ ತಾನು ಧರ್ಮದೊಳೆ ನಿಂತು ರಾಜ್ಯ ಆಳ್ತೀನಿ ಅಂತಾನೆ. ಇವತ್ತಿನ ರಾಜಕೀಯ ಧುರೀಣರಲ್ಲಿ ಇಂಥ ತಿಳುವಳಿಕೆನ, ಇಂಥ ಕರ್ತವ್ಯ ಪ್ರಜ್ಞೆನ, ಲೋಕಪ್ರೀತಿನ, ಸ್ವಾರ್ಥ ತ್ಯಾಗನ ನಾವು ಎಲ್ಲಿ ನೋಡಬಹುದು ಹೇಳಿ? ಇರಲಿ ಬಿಡಿ, ಪು.ಥಿ.ನ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಜೀವನ ದರ್ಶನ ಏನು ಅನ್ನೋದನ್ನು ರಾಮನ ಬಾಯಲ್ಲಿ ಹೇಳಿಸ್ತಿದ್ದಾರೆ. ಘನವಾದ ಸಂದೇಶ, ಘನವಾದ ರಾಗ, ತೋಡಿ ತೋಡಿದಷ್ಟೂ ಅರ್ಥ, ಕೇಳಿದಷ್ಟೂ ಸೊಗಸು, ಸವಿದಷ್ಟೂ ಹಿತ, ಆಶಿಷಂಗಳ ತಳವೆ. Na 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 na
Yeah.
ಧರ್ಮದೋಳೆ ನಿಲ್ಲುವೆ ಸತ್ಕರ್ಮನಿಗೆ ಗ ಅಪದ ಬದಲೀದ ಬದಲೀದ ಬದಲೀದ
Risa ni da ba.
ಇನ್ನೊಂದು ಕೃತಿಯ ನಂತರ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಒಂದು 10-12 ನಿಮಿಷ ದಯವಿಟ್ಟು ಸಾವಧಾನವಾಗಿ ಕೂತ್ಕೊಳ್ಬೇಕು. ಇದುವರೆಗೆ ನೀವು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರುಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಅನೇಕ ರಿಹರ್ಸಲ್ಗಳನ್ನು ಮಾಡಿ ಈ ಟೀಮನ್ನು ಸಿದ್ಧ ಮಾಡಿದ ವಿದುಷಿ ಡಾಕ್ಟರ್ ಸತ್ಯವತಿಯವರಿಗೆ ನಮ್ಮ ವಿಶೇಷವಾದ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಮುಂದಿನ ವಾರದ ಕಾರ್ಯಕ್ರಮ ಬರುವ ಭಾನುವಾರ 27ನೇ ತಾರೀಕು ಭಾನುವಾರ ಬೆಳಗ್ಗೆ 9:30 ಗಂಟೆಯಿಂದ ನಮ್ಮ ಸಂಸ್ಥೆಯ ವಾರ್ಷಿಕ ಸದಸ್ಯರ ಸಂಘ AGM ನಡೆಯುತ್ತೆ. ನಮ್ಮ ಸದಸ್ಯರುಗಳೆಲ್ಲರೂ 9:30 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು. 9 ಗಂಟೆಗೆ ಅವರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ತಿಂಡಿ ತಿಂದು 9:30ರಿಂದ 10:30ವರೆಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ನಾವು ಈಗ ಅನೇಕ ವರ್ಷಗಳಿಂದ ನಮ್ಮ ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ಆದ ತಕ್ಷಣ ಒಂದು ಅತ್ಯಂತ ವಿಶೇಷವಾದ ಸಂಗೀತ ಕಾರ್ಯಕ್ರಮನ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಅಂದರೆ 2.5 ಗಂಟೆಯ ಒಂದು ರಾಗಂ ತಾನಂ ಪಲ್ಲವಿ ಕಾರ್ಯಕ್ರಮ. ಇದು ಬಹಳ ವಿಶೇಷವಾದ್ದು. ಇದು ಈ ಭಾನುವಾರ ನಾವು ಮಾಡ್ತಕ್ಕಂಥದ್ದು 12ನೇ ರಾಗಂ ತಾನಂ ಪಲ್ಲವಿ ಕಾರ್ಯಕ್ರಮ. ತುಂಬ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಹಿಂದೆ. ಈ ಬಾರಿ ತಿರುವನಂತಪುರಮಿಂದ ಡಾಕ್ಟರ್ ಅರುಂಧತಿ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಇವರು ಡಾಕ್ಟರ್ ಓಮನ್ ಕುಟ್ಟಿಯವರ ಶಿಷ್ಯೆ ಮತ್ತು ಟ್ರಿವಾಂಡಮ್ನ ಮ್ಯೂಸಿಕ್ ಕಾಲೇಜಿನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಬಹಳ ಉತ್ತಮವಾದ ಕಾರ್ಯಕ್ರಮ. ಅದಕ್ಕೆ ಅವರ ಜೊತೆಯಲ್ಲಿ ವಿದುಷಿ ಚಾರುಲತಾ ರಾಮಾನುಜಂ ಪಿಟೀಲು, ವಿದ್ವಾನ್ ಡಾಕ್ಟರ್ ಬಾಬು ತಿರುವನಂತಪುರ ಅವರಿಂದ ಮೃದಂಗ ಮತ್ತು ಸುಕನ್ಯಾ ರಾಮಗೋಪಾಲ್ ಅವರಿಂದ ಅವತ್ತು ಘಟ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾನುವಾರ ಬೆಳಗ್ಗೆ ಕಾರ್ಯಕ್ರಮ, ಮರೆತುಬಿಟ್ಟು ಸಾಯಂಕಾಲ ಫೋನ್ ಮಾಡಬೇಡಿ ಕಾರ್ಯಕ್ರಮ ಯಾರು ಇಲ್ವಲ್ಲ ಸರ್ ಅಂತ. ಇನ್ನೊಂದು ವಿಶೇಷ, ನಮ್ಮ ಅಕ್ಯಾಡೆಮಿಗೆ 11 ಜನ ನಮಗೆ ಎಂಡೋಮೆಂಟ್ ಕಾನ್ಸರ್ಟ್ ಮಾಡೋದಕ್ಕೆ ಅವರು ದುಡ್ಡನ್ನು ನಮ್ಮಲ್ಲಿ ಮುಡುಪಾಗಿ ಇಟ್ಟಿದ್ದಾರೆ. ಈ 11 ಜನದಲ್ಲಿ 5 ಜನ 1,00,000 ರೂಪಾಯಿ ಕೊಟ್ಟಿದ್ದಾರೆ, ಉಳಿದವರು 55,000 ರೂಪಾಯಿ ಕೊಟ್ಟಿದ್ದಾರೆ. ವಿಶೇಷ ಏನಂದರೆ, ಈಗ ಒಂದು 8 ದಿವಸ ಹಿಂದೆ ಮೋಸ್ಟ್ ಸರ್ಪ್ರೈಸಿಂಗ್ಲಿ ಐ ಗಾಟ್ ಎನ್ ಎನ್ವಲಪ್ ವಿತ್ ಎನ್ 1 lakh ಚೆಕ್ ಬೈ ಒನ್ ಮೇಡಮ್ ಮೈತ್ರೇಯಿ ಕೃಷ್ಣರಾಜ್, ಹೂ ಇಸ್ ಆಲ್ಸೋ ಎ ಮೆಂಬರ್. ಬಟ್ ಅವರು ಯಾವಾಗಲೂ ಕಚೇರಿಗೆ ಬರ್ತಾರೆ, ನಾವು ಅವ್ರನ್ನ ಪ್ರತ್ಯೇಕವಾಗಿ ನೋಡಿದೀವೋ ಇಲ್ವೋ ಇಲ್ವೋ ಗೊತ್ತಿಲ್ಲ ನನಗೆ. ಬಂದಿದ್ದಾರೆ, ದಯವಿಟ್ಟು ಮೈತ್ರೇಯಿಯವರು ಬಂದಿದ್ದರೆ ಇಲ್ಲಿ ಬರಬೇಕು. ಇದು ಅವರು 1 lakh ರೂಪಾಯಿ ಕೊಟ್ಟು ಅದಕ್ಕೆ ಬರ್ದೆ ನಾನು ಇದನ್ನು ಯಾವ ತಿಂಗಳಲ್ಲಿ ನಿಮ್ಮ ಕಾರ್ಯಕ್ರಮ ಮಾಡಬೇಕು ಮೇಡಮ್ ಅಂತ ಮೇಲ್ ಕಳಿಸಿದೆ. ಅದಕ್ಕೆ ಬರೆದ್ರವರು, ಅವರ ತಂದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಇನ್ ಲಾ ಡಿಪಾರ್ಟ್ಮೆಂಟ್ ಇದ್ರಂತೆ. ಆಮೇಲಿಂದ ಅವರು ಬೊಂಬೈನಲ್ಲಿ ಇದ್ದಾಗ ಇಟ್ ಸೀಮ್ಸ್ ಹಿ ವಾಸ್ ಎ ಸ್ಪೆಷಲಿಸ್ಟ್ ಇನ್ ಮ್ಯೂಸಿಕಾಲಜಿ ಆ್ಯಂಡ್ ಕರ್ನಾಟಕ ಮ್ಯೂಸಿಕ್. ಹಿ ಗೇವ್ ಲಾಟ್ಸ್ ಆಫ್ ಲೆಕ್ಚರ್ಸ್ ಆನ್ ಮ್ಯೂಸಿಕಾಲಜಿ ಇನ್ ಬಾಂಬೆ. ಅವ್ರಿಗೆ ಇನ್ನೊಂದು ಬರೆದ್ಬಿಟ್ಟಿದ್ದಾರೆ, ಒಂದು 5-6 ಅವರ ಫೇವ್ರೇಟ್ ರಾಗಸ್ ಹೀಗಿದೆ, ಈ ರಾಗಗಳನ್ನ ಸೇರಿಸಿ ನೀವು ಯಾವಾಗಲಾದರೂ ಕಾರ್ಯಕ್ರಮ ಮಾಡಿ ಅಂತ ಖಂಡಿತವಾಗಿ ಮಾಡಿ ಅವರಿಗೆ ನಾವು ತಿಳಿಸ್ತೀವಿ. ಇದು ಒಂದು ಸಂತೋಷ ಸುದ್ದಿ ತಮಗೆಲ್ಲ ನಾನು ಹಂಚ್ಕೊಳ್ಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಕೃತಿಯ ನಂತರ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಮಸ್ಕಾರ. ಸಾಕ್ಷಾತ್ ಲಕ್ಷ್ಮೀನಾರಾಯಣರಂತಹ ಪುಣ್ಯ ದಂಪತಿಗಳಾದ ರಾಮ ಸೀತೆಯರನ್ನ ತೂಗಿರಿ ಅನ್ನೋ ಸರಳ ಆಶಯದ ಪದ್ಯ ಮುಂದಿಂದು. ಮಿಥಿಲೆಯ ಪುಣ್ಯದ ರಾಶಿಯಾದ ರಾಮ, ಪೃಥಿವಿಯ ಮಂಗಳದ ಮಗಳಾದ ಸೀತೆ ಅವರಿಗೆ ಅವರೇ ಸಾಟಿ. ಹೀಗೆ ಪ್ರೀತಿಗೆ ಪರ್ಯಾಯ ನಾಮರಾದ ರಾಮ ಸೀತೆಯರನ್ನ ಉಯ್ಯಾಲೆಯಲ್ಲಿ ಕುಳ್ಳಿರಿಸಿ ತೂಗಿ ನಾವು ಸುಖ ಕಾಣಬೇಕು. ಕಾಪಿರಾಗ, ಮಿಶ್ರ ನಡೆ, ಸೀತಾ ಪರಿಣಯಂ ಗೀತರೂಪಕದಿಂದ ಆಯ್ದ ಗೀತೆ ಇದು ನಮ್ಮ ಕಾರ್ಯಕ್ರಮದ ಕೊನೆಯ ಮಂಗಳ ಗೀತೆ. ತಮ್ಮೆಲ್ಲರ ಪ್ರೀತಿಯ ಕೇಳ್ಮೆಗಾಗಿ ನಮ್ಮೆಲ್ಲರ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕೊನೆಯ ಗೀತೆ ತೂಗಿರಿ ರಘುರಾಮನ. ಶಾಮನ
ಪರದೋ ಲಭೆಯ ನೀ